ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ಶನಿ ದೋಷಕ್ಕೆ ಪರಿಹಾರ ಏನು? ಶನಿ ದೇವರು. ಮನುಷ್ಯ ಯಾರಿಗೆ ಹೆದರ್ತಾನೋ ಇಲ್ವೋ, ಆದರೆ ಶನಿ ದೇವರಿಗೆ ಭಯಭೀತನಾಗುವುದು ಸರ್ವೇ ಸಾಮಾನ್ಯ. ಹೀಗಿರುವಾಗ ಎಲ್ಲರನ್ನ ಕಾಡುವುದು ಒಂದು ಪ್ರಶ್ನೆ. ಶನಿ ಕಾಟದಿಂದ ಪಾರಾಗುವುದು ಹೇಗೆ? ಒಂದು ಕಥೆ ಇದೆ, ಅದನ್ನಾಧರಿಸಿ ಶನಿ ಕಾಟದಿಂದ ಪಾರಾಗುವುದು ಹೇಗೆ ಅಂತ ತಿಳಿಯೋಣ. ಶ್ರೀ ಆಂಜನೇಯ ಸ್ವಾಮಿಗೆ ಒಂದು ವರ ಇತ್ತಂತೆ. ಇದನ್ನ ಸಾಕ್ಷಾತ್ ಶನಿದೇವರೇ ಪಾಲಿಸಿದ್ರಂತೆ. ಆ ವರವೇನಪ್ಪ ಅಂತಂದ್ರೆ, ಶನಿ ಮಹಾತ್ಮ ಸಾಮಾನ್ಯವಾಗಿ ಯಾವುದೇ ಗ್ರಹಗತಿಗಳಾಗಲಿ ಯಾರ ಮೇಲಾದರೂ ಆಗಲಿ ಬರಬೇಕು ಅಂದ್ರೆ ಅವನಿಗಿಷ್ಟವಾದಾಗ ಅವರ ಬೆನ್ನ ಮೇಲೆ, ಕೈ ಮೇಲೆ, ಹೆಗಲು ಮೇಲೆ, ಕಾಲ್ ಮೇಲೆ ಇರೋದು ಸಹಜ. ಆದ್ರೆ ಆಂಜನೇಯನಿಗೆ ಮಾತ್ರ ಒಂದು ವರವನ್ನ ಇತ್ತಿದ್ದಂತೆ. ನೀನು ಯಾವಾಗ ಕೇಳ್ತೀಯೋ, ಯಾವ ಭಾಗದಲ್ಲಿ ಕೇಳ್ತೀಯೋ ಆ ಭಾಗದಲ್ಲಿ ನಾನು ಏರ್ತೀನಿ, ಆಗ ಮಾತ್ರ ನಾನು ನಿನಗೆ ತೊಂದರೆ ಕೊಡ್ತೀನಿ, ನಿನಗಿಷ್ಟವಾದಾಗ ಕೇಳು ಅಂತ ಶನಿದೇವರು ಆಂಜನೇಯನಿಗೆ ಹೇಳಿದ್ರು. ಇದು ಇಲ್ಲಿಗಿರ್ಲಿ. ಇನ್ನೊಂದು ಕಡೆ ನೋಡೋದಾದ್ರೆ, ಲಂಕಾ ಯುದ್ಧದ ಸಮಯದಲ್ಲಿ ಲಕ್ಷ್ಮಣಿಗೆ ಪೆಟ್ಟಾಗುತ್ತೆ. ಆಗ ಸಂಜೀವಿನಿ ತರಲು ಹನುಮಂತ ಹೋಗುವ ಕತೆ ನಮ್ಗೆಲ್ಲ ಗೊತ್ತೇ ಇದೆ. ಈಗ ಸಂಜೀವಿನಿ ಪರ್ವತವನ್ನ ಹೊರುವ ಸಮಯದಲ್ಲಿ ಶನಿ ದೇವರನ್ನ ಪ್ರಾರ್ಥಿಸ್ತಾನೆ ಹನುಮ. ಆಗ ಕೇಳ್ತಾನಂತೆ, ಶನಿ ಮಹಾತ್ಮ ನನ್ನ ಬೆನ್ನ ಮೇಲೆ ಈಗಲೇ ಬಾ ಅಂತ. ಶನಿ ಮಹಾತ್ಮ ಹೇಳ್ತಾನಂತೆ, ಯೋಚನೆ ಮಾಡು ಹನುಮ, ಬೆನ್ ಮೇಲೆ ಬಂದ್ರೆ ನಿನಗೆ ತುಂಬಾ ತೊಂದರೆ ಆಗುತ್ತೆ, ಯೋಚಿಸಿ ಹೇಳು ಅಂದಂತೆ. ಆಗ ಹನುಮಂತ, ಇಲ್ಲ, ನನ್ನ ಬೆನ್ ಮೇಲೆ ಈಗಲೇ ನೀನು ಏರು ಅಂತ ಪ್ರಾರ್ಥಿಸ್ತಾನೆ. ಆಗ ಶನಿದೇವರು ಬಹಳ ಸಂತೋಷದಿಂದ ಹನುಮನ ಬೆನ್ ಮೇಲೆ ಬರ್ತಾನೆ. ನಂತರ ಹನುಮಂತನು ಸಂಜೀವಿನಿ ಪರ್ವತವನ್ನ ತನ್ನ ಬೆನ್ನ ಮೇಲೆ ಹೊತ್ತು ಲಂಕಾಗೆ ಪ್ರಯಾಣ ಶುರು ಮಾಡ್ತಾನೆ. ಆಗ ಶನಿದೇವರ ಮೈಯೆಲ್ಲ ನೋವಾಗಿ ತಾನೇ ಹೊರಬಂದು ಕ್ಷಮೆಯಾಚಿಸಿ ಮತ್ತೊಂದು ವರವನ್ನ ನೀಡ್ತಾನೆ. ಅದುವೇ, ಯಾರು ನಿನ್ನ ಧ್ಯಾನ ಮಾಡ್ತಾರೋ ಅವರಿಗೆ ನನ್ನ ಕಾಟ ಹಾಗೂ ಪ್ರತಾಪ ಕಡಿಮೆ ಆಗುತ್ತೆ. ಈ ರೀತಿಯಾಗಿ ಶನಿದೇವರು ಹನುಮಂತನಿಗೆ ಮತ್ತೊಂದು ವರವನ್ನ ನೀಡ್ತಾನೆ. ಶನಿ ಕಾಟ ಇರುವವರಿಗೆ ಪರಿಹಾರ ಏನಪ್ಪಾ ಅಂತಂದ್ರೆ ಹನುಮಂತನ ಧ್ಯಾನ. ಹನುಮಾನ್ ಚಾಲೀಸಾ ಪಠಣೆ ಮಾಡೋದ್ರಿಂದ ಶನಿ ಕಾಟದ ಪ್ರಭಾವ ಬಹಳಷ್ಟು ಕಡಿಮೆ ಆಗುತ್ತದೆ. ಪ್ರತಿನಿತ್ಯ ಒಂದು ಬಾರಿ ಪಠಣೆ ಮಾಡಿ, ಇಲ್ಲವಾದ್ರೆ ಪ್ರತಿ ಶನಿವಾರ ನಿಮ್ಮ ಕೈಲಾದಷ್ಟು ಬಾರಿ ಪಠಿಸಿ. ಹನುಮನ ಧ್ಯಾನವೇ ಶನಿ ಕಾಟದಿಂದ ಪಾರಾಗಲು ನಿಮಗಿರುವ ರಾಮವಾಣ. ಹಾಗಿದ್ರೆ ನಿಮ್ಗೆ ಹನುಮಾನ್ ಚಾಲೀಸಾ ಗೊತ್ತಿಲ್ಲ ಅಂತಂದ್ರೆ ಕಾಮೆಂಟ್ಸ್ ಅಲ್ಲಿ ತಿಳಿಸಿ. ನಾವು ನಮ್ಮ ಕಮ್ಯುನಿಟಿಯಲ್ಲಿ ಹನುಮಾನ್ ಚಾಲೀಸದ ಫೋಟೋ ಒಂದನ್ನ ಅಪ್ಲೋಡ್ ಮಾಡ್ತೀವಿ. ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಪಾಪ ಶನಿ ಕಾಟ ಇದ್ರೆ ಅವ್ರಿಗೂ ಪರಿಹಾರ ಸಿಗಲಿ. ಈ ಕುರಿತಾಗಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ಸ್ ಅಲ್ಲಿ ತಿಳಿಸಿ. ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಹನುಮಂತನ ಕೃಪೆ ನಿಮ್ಮೆಲ್ಲರ ಮೇಲೂ ಇರಲಿ. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.